ಇದೀಗ ಮೊಜಂಟಿ ಪೆಟ್ಟಿಗೆಯಿಂದ ತೆಗೆದ ಜೇನುಗಳು. ಇದನ್ನೀಗ ಹೇಗೆ ಫಿಲ್ಟರ್ ಮಾಡೋದು ಅಥವಾ ಹಿಂಡುವುದು ಅಂತ ಹೇಳಿರೋದನ್ನು ತುಂಬ ಜನ ಕೇಳ್ತಾರೆ. ಅದು ಹೇಗೆ ಅಂತ ಹೇಳಿದ್ರೆ ಈಗ ತೋರಿಸ್ತೇನೆ ನೋಡಿ. ಇದನ್ನು ಕೈಯಿಂದ ಹಿಂಡಿದರೆ ಅದರಲ್ಲಿರುವ ಅರಶಿನ ಮತ್ತು ಸ್ವಲ್ಪ ಮೇಣ ಎಲ್ಲ ಒಟ್ಟಿಗೆ ಅದರಲ್ಲಿ ಜೇನಿನಲ್ಲಿ ಬಂದು ಅದು ಮತ್ತು ನಮ್ಮ ಕೈಯಲ್ಲಿದ್ದ ಬೆವರು ಅಂಥದ್ದೆಲ್ಲ ಅದರಲ್ಲಿ ಮಿಕ್ಸ್ ಆಗ್ತದೆ. ಅದರ ಬದಲು ನಾವು ಇದನ್ನು ಹೇಗೆ ಫಿಲ್ಟರ್ ಮಾಡಲಿಕ್ಕೆ ಆಗ್ತದೆ ಅಂತ ಹೇಳೋದನ್ನು ಈಗ ತೋರಿಸ್ತೇನೆ ನಾನು ನಿಮಗೆ. ಇದೀಗ ತೆಗೆದ ಜೇನು ನೋಡಿ, ಅದಕ್ಕೆ ನಮಗೆ ಇಂಥದ್ದೊಂದು ಪಾತ್ರೆ ಬೇಕು. ಅದು ಇಷ್ಟು ದೊಡ್ಡದು ಬೇಕು ಅಂತ ಹೇಳಲ್ಲ, ಅವರವರ ಅಗತ್ಯಕ್ಕೆ ಅನುಗುಣವಾಗಿ ಬೇಕಾದ್ದು. ಇದು ಈಗಿರೋದೊಂದು ಪಾತ್ರೆ, ಅದಕ್ಕೆ ಇಂಥದ್ದೊಂದು ಅರಿಪೆ ಇದರಲ್ಲಿ ಹಾಕಿ ಇದು ಫಿಲ್ಟರ್ ಆಗಲಿಕ್ಕೆ ಇರುವಂಥದ್ದು. ಈ ಪಾತ್ರೆಗೆ ಒಂದು ಟ್ಯಾಪ್ ಎಲ್ಲ ಇಟ್ಟುಕೊಳ್ಬೇಕು. ಈಗ ಅದಂದರೆ ನಮಗೆ ವಾಪಸ್ ಜೇನು ಇದರಲ್ಲಿ ಸಂಗ್ರಹ ಅದನ್ನು ಬಾಟ್ಲಿಗೆ ತುಂಬಿಸಿಕೊಳ್ಳಿಕ್ಕೆ ಇಂಥದ್ದೊಂದು ಅರಿಪೆಯನ್ನು ಇದರಲ್ಲಿ ಹೀಗಿಡುದು. ಅದಕ್ಕೆ ನಾವೀಗ ತೆಗೆದಂಥ ಜೇನನ್ನು ಇದರಲ್ಲಿ ಸ್ವಲ್ಪ ಈಗ ಜೇನು ಕೂಡ ಸಂಗ್ರಹ ಆಗಿರ್ತದೆ, ಅದನ್ನು ಮೊದಲು ಇದಕ್ಕೆ ಈಗ ಅರಿಸಿಕೊಳ್ಳುದು. ಅರಿಪೆಯಿಂದ ಅರ್ಧದ್ದು ನೋಡಿ ಅದರಲ್ಲಿ ಕೆಳಗೆ ಹೀಗೆ ಸಂಗ್ರಹ ಆಗ್ತದೆ, ಅದರಲ್ಲಿ ಎಲ್ಲ ಬೇಕಾದಲ್ಲಿ ಸಂಗ್ರಹ ಆಗಿರುತ್ತದೆ. ಮತ್ತು ಈ ಎರಿಗಳನ್ನು ಹೇಗೆ ಇದು ಮಾಡು ಅಂತ ಹೇಳಿದರೆ ಇದನ್ನೆಲ್ಲ ಹೀಗೆ ಹಾಕುದು. ಸುತ್ತಲು ಹರಡಿದಂತೆ ಹಾಕುದು. ಇದನ್ನು ಸ್ವಲ್ಪ ಸ್ವಲ್ಪ ಇದರಲ್ಲಿ ಹೀಗೆ ಕೊಚ್ಚಿ ಕೊಚ್ಚಿ ಹಾಕಬೇಕು. ಈಗ ಒಳ್ಳೆ ಬಿಸಿಲಿನ ಹೊತ್ತಿಗೆ ಹೀಗೆ ಇಡುದು. ಒಂದು ಮಧ್ಯಾಹ್ನ ಒಂದು 10:30 ಹೊತ್ತಿಗೆ ಇಟ್ಟರೆ ಮಧ್ಯಾಹ್ನ ಮೇಲೆ ಒಂದು 2:30-3 ಹೊತ್ತಿಗೆ ಹೋಗುವಾಗ ಇದೆಲ್ಲ ಮೇಣ ಎಲ್ಲ ಕರಗಿ ಜೇನು ಕೆಳಗಿನ ಪಾತ್ರಕ್ಕೆ ಅರ್ಧಿರ್ತದೆ. ಆ ಅರ್ಧಂಥ ಜೇನನ್ನು ಮತ್ತೆ ಒಂದು ಬಟ್ಟೆಯಲ್ಲಿ ಆ ಟ್ಯಾಪನ್ನು ಬಿಟ್ಟು ಬಟ್ಟೆಯಲ್ಲಿ ಸೋಸಿಕೊಂಡು ಅದನ್ನು ಬೇಕಾದ ಬಾಟ್ಲಿಗೆ ತುಂಬಿಸಿದ್ರೆ ಆಯಿತು. ಇದು ಚೆಂದಾಗಿ ಮೆಲ್ಟಾಗ್ತದೆ. ಈಗ ಹೀಗೆ ಇದನ್ನು ಕೈಯಲ್ಲಿ ಹಿಂಡದಿ ಇದನ್ನು ಜೇನನ್ನು ತೆಗೆಯುವ ವಿಧಾನ ಉಂಟು.